ಟ್ರಿಪ್ ಹೊಡೆದಾಯಿತು. ಹೋಗಿ ಬ್ರೇಕ್ಫಾಸ್ಟು ಮಾಡ್ಕೊಬಂದ. ಇವಾಗ 10 o'clock ಯಾನಾ ಕೇವ್ ಹೋಗು ಅಂತೇಳ್ಬಿಟ್ಟು ಡಿಸೈಡ್ ಮಾಡಿದೆ ಎಲ್ಲರೂ. ಐಟನರ್ ಇಲ್ಲಿ ಇರಲಿಲ್ಲ, ಬಟ್ ಇಟ್ಸ್ ಜಸ್ಟ್ 50 kilometers. ಹೆಂಗಿದ್ರು ಸ್ವಿಮ್ಮಿಂಗ್ ಪೂಲಲ್ಲಿ ಆಟಾಡ್ಕೊಂಡು ಕೂರು ಅಂತೇಳೋ ಪ್ಲ್ಯಾನ್ ಇತ್ತು. ಸೊ ವಿ ಡಿಸೈಡೆಡ್ ಇನ್ಸ್ಟೆಡ್ ಆಫ್ ಪ್ಲೇಯಿಂಗ್ ಇನ್ ಸ್ವಿಮ್ಮಿಂಗ್ ಪೂಲ್ ಸೊ ವಿ ಕ್ಯಾನ್ ಗೋ ಟು ಯಾನಾ ಕೇವ್ಸ್. ಯಾನಾಗ ಹೋಗಿ ಬಂದು ಆಮೇಲೆ ಬೇಕಾದ್ರೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಟಾಡಿ ದೆನ್ ಆಮೇಲೆ ಕೂಡಲೇ ಬೀಚ್ ಹೋಗ್ತೀವಿ. ಕೂಡಲೇ ಬೀಚ್ ಅಲ್ಲೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡುವ ಅಂತೇಳ್ಬಿಟ್ಟು. ಸೊ ನೋಡುವ ಯಾನಾ ಕೇವ್ಸ್ ಫಸ್ಟ್ ಟೈಮ್ ಹೋಗ್ತಿರೋದು ಗೋಕರ್ಣಗೆ. ಇದಕ್ಕಿಂತ ಮುಂಚೆನೂ ಬಂದಿದ್ದೀನಿ ಬಟ್ ಯಾನಾ ಕೇವ್ಸಿಗೆ ಹೋಗಿರಲಿಲ್ಲ, ಟೈಮ್ ಇರಲಿಲ್ಲ. ಯಾಕಂದರೆ ಅದು 10 days ಟ್ರಿಪ್ ಇತ್ತು, ಎಲ್ಲೆಲ್ಲ ಸುತ್ತಾಡೋದಿತ್ತು. ಸೊ ಯಾನಾ ಕೇವ್ಸ್ ಸ್ಕಿಪ್ ಮಾಡಿತ್ತು. ಇವತ್ತು ಅಟ್ ಲೀಸ್ಟ್ ಆಪರ್ಚುನಿಟಿ ಇದೆ, ವಿ ಹ್ಯಾವ್ ಲಾಟ್ ಆಫ್ ಟೈಮ್, ವಿ ಕ್ಯಾನ್ ಗೋ ಆ್ಯಂಡ್ ಕಮ್ ಅಂತ ಡಿಸೈಡೆಡ್. ನೋಡುವ ಹೆಂಗಿದೆ ಅಂತೇಳ್ಬಿಟ್ಟು. ಸಿಗ್ತಾ ಇರ್ತೀನಿ ನಿಮಗೆ. ಬೈ. ಅವ್ರಿಗೆ ಸೈಟ್ ಕೊಡು ಹೋಗ್ಲಿ. ನಾನು ಆಗ್ಲಿಂದ ಪಾಪ ಹಿಂದೆ ಬರ್ತಾನೆ, ಅವ್ರಿಗೂ ಇದೆ. ಫೋರ್ ಕಿಲೋಮೀಟರ್ ಆಫ್ ರೋಡಿಂಗ್ ಆದಮೇಲೆ ಸೊ ಇವಾಗ ಬಂದು ಇಲ್ಲಿ ತಲುಪಿದ್ದೀವಿ. ಒನ್ ಎಂಟ್ರೆನ್ಸು, ಇದು ಬ್ಯಾಕ್ ಗೇಟ್. ಆ್ಯಕ್ಚುಲಿ ಇಲ್ಲಿಂದ ಜಸ್ಟು ಟ್ರೆಕ್ಕಿಂಗ್ 400 meters. ಸೊ ಇನ್ನೊಂದು ಸೈಡಿಂದ ಹೋದರೆ ಅಲ್ಲಿಂದ 2 kilometers ಟ್ರೆಕ್ಕಿಂಗ್ ಆಗುತ್ತೆ, ಇನ್ನೊಂದು 16 kilometers. ಸೊ ಇದು ಬ್ಯಾಕ್ ಗೇಟ್, ಜಸ್ಟ್ 400 to 500 meters ಟ್ರೆಕ್ಕಿಂಗ್. ಸಿನಾ ಹೆಂಗಿತ್ತು ಆಫ್ ರೋಡಿಂಗ? ಸೂಪರ್ ಸೂಪರ್ ಅಷ್ಟೇನಾ? ಇನ್ನೂ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ಟೈರ್ ಚೆನ್ನಾಗಿದ್ದಿದ್ರೆ ಇನ್ನೂ ಚೆನ್ನಾಗಿ. ಇವಾಗೆಲ್ಲ ಎಲ್ಲ ಕಿತ್ಕೊಂಬಂದಿದೆ ಇವಾಗ. ಏನೋ ಯಾರೋ ತಂದಿಟ್ಟಂಗೆ ಐತಲ್ಲೋ, ಜೋಡಿಸಿರುವಂಗೆ. ಏ ರೈಟ್ ಸೈಡ್ ನೋಡ್ರ, ರೈಟ್ ಸೈಡು ಕೆಳಗೆ ನೋಡ್ಕೊಂಡು ಹೋಗ್ತಿದ್ದೀರಾ? ಏನಪ್ಪ ಹುಡುಗರಿಗೆ ರಸಿಕತೆನೇ ಇಲ್ಲ, ಯಾವ್ದು ನೋಡಬೇಕು ಯಾವ್ದು ನೋಡಬಾರ್ದು ಅಂತ ಹೇಳೋದೇ ಗೊತ್ತಿಲ್ಲ. ವಾ ಇಲ್ಲಿ ನೋಡೋ ಕೆಳಗೆ ಎಬ್ಬಿ ಹೊಡ್ತಿದ್ದೆ ನಾನು, ಬರೀ ಇದು ಈ ಲೆವೆಲಲ್ಲಿದೆ ಅಂದ್ಕೊಂಡೆ. ಲಿಟ್ರಲ್ಲಿ ಯಾರೋ ತಂದಿಟ್ಟಂಗಾಯ್ತು. ಓಪ್ಪ ಚಿಕ್ಕ ನೋಡ್ತಾ ಇದ್ವಿ. ಲಾವಾರಸ ಅಲ್ವಾ? ಇಲ್ಲ ಇದು ನ್ಯಾಚುರಲ್ ಇಲ್ಲ, ಯಾರೋ ಇಟ್ಟಂಗಿದೆ ಇಟ್ಟಂಗೆ ಮೇಲಿಂದಲೇ ಬೀಳಿರೋದು. ಇವರೊಬ್ರು ಅಡ್ಡಾಡನೇ ಬರ್ತಾರಪ್ಪ. ಅಲ್ವಾ ಈ ತರ ಕ್ರಿಯೇಚರ್ ಇಂಡಿಯಾದಲ್ಲಿ ಎಲ್ಲೂ ಅಂತ? ಹೌದಾ? ಇದು ಅಷ್ಟು ಫೇಮಸ್ ಏನಾ? ಗೊತ್ತಿದ್ರೆ ಮೊದಲು ಐಟ್ನರಿಲ್ಲ ಹಾಕ್ಬಿಡ್ತಿದ್ನಲ್ಲ. ನಾನು ದೂರ ಇದೆ ಬಿಡು ಸಾಲಿ, ಯಾವನು ಹೋಗ್ತಾನೆ ಅಂತ ಹೇಳ್ಬಿಟ್ಟು ಹಾಕಿರ್ಲಿಲ್ಲ. ಟೆಂಪಲ್ ಅದು ಗಡಿಗಳು ಬೇಕಂತ ಹೇಳಿದ್ರೆ ಇಲ್ಲೇ ಇದೆ ಅಂತ. ಸುಮ್ ಎಲ್ಲಿ ಇದು ಲಿಟ್ರಲಿ ಯಾರ ತಂದಿಟ್ಟಂಗಿದೆ, ನ್ಯಾಚುರಲ್ಲು ಇಲ್ಲೇ ಆದಂಗಿಲ್ಲ. ಕೆಳಗೆ ನೋಡಿದ್ರೆ ಸೇಮ್ ನಮ್ಮದು ಕೈಲಾಸಗಿರಿ ಬೆಟ್ಟ ಇದೆಯಲ್ಲ, ಕೈಲಾಸಗಿರಿ ಬೆಟ್ಟ ಥರನೇ ಇದೆ. ಮೇಲೆ ಮಾತ್ರ ಯೂನಿಕ್ ಆಗಿದೆ,
ಇಲ್ಲ ಯಾರೋ ಕೆತ್ತಿರಬೇಕು ಏನೋ ಮಾಡೋಕ್ಕೆ. ಹಿಂದಿನ ಕಾಲದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಸುಮ್ಮನೆ ಬೈಸ್ಕೋಬೇಕು. ಇದು ಕೆಳಗಿಂದ ನ್ಯಾಚುರಲ್ ಥರನೇ ಇದೆ. ಮತ್ತೆ ಇಲ್ಲಿ ಯಾರೋ ನೀರು ಹೊಡೆದಂಗಿಲ್ಲ, ಅದು ನೀರು ಹೊಡೆದು 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 ಹಂಗಾದಂಗೆ ಇಲ್ಲ. ಯಾರೋ ಕೆತ್ತಕ್ಕೆ ಟ್ರೈ ಮಾಡಿದಾರ ಏನೋ ಮಾಡೋಕ್ಕೆ. ಆದರೆ ಮೇಲೆ ನೋಡಲ್ಲಿ, ಅಲ್ಲಿ ಕೆತ್ತದಂಗಿಲ್ವಾ ಆ ಕಲರ್ ನೋಡು. ಅದು ತುಕ್ಕಿಡ್ದು ಒಬ್ಬ ಗೂಗಲ್ ಮಾಡ್ಬಿಟ್ಟು ನೋಡುವ ಏನು ಕತೆ ಇದ್ರದ್ದು. ಏ ಇವರೆಲ್ಲ ವೈನಾಡಲ್ಲಿ ಹೋಗಿದ್ರಲ್ಲ, ಹೆಂಗಿತ್ತ ವೈನಾಡ್ದು ಕೇವ್? ಇಲ್ಲ ಒಂದೇ ಒಂದು ಕೇವ್. ಇಲ್ಲಿ ನೋಡು ಮರ ಬೇರೆ, ಶಿಟ್ ಮರ ಸಮೇತ ಬಿದ್ದ ಇದೆಯೋ ಇದು. ಏ ಹಾರ್ಟ್ ನೋಡು ಅಲ್ಲಿ, ಇಲ್ಲಿ ನೋಡಿ ಇಲ್ಲಿ ಕ್ಯಾಮ್ರಲ್ಲಿ. ನೋಡಿಲ್ಲ ಕ್ಯಾಮ್ರಲ್ಲಿ ನೋಡುವ ಹಾರ್ಟ್ ನೋಡಿ ಕ್ಯಾಮ್ರಲ್ಲಿ ನೋಡು. ಹೆಂಗ್ ನೋಡು ಈ ಕಡೆಯಿಂದ ಬಂದು ನೋಡ್ರಿ. ಡಸಂಟ್ ಲುಕ್ ಲೈಕ್ ಮೇಲೆ ನೋಡಿದಾಗ, ಬಟ್ ಕ್ಯಾಮ್ರಾದಲ್ಲಿ ಕಾಣ್ತು. ಬ್ಯಾಟದು ಸುಸು. ಓ ಅದು ಆಸಿಡ್, ಅದೇ ಆಸಿಡ್. ಆಸಿಡ್ ಅದು ಅಲರ್ಜಿ ಅಲ್ಲ. ಬೇಗ ಹೋಗು. ಅಲ್ಲೆರಡು ಕಲ್ಲು ಸಿಕ್ಕಾಕೊಂಡಿದೆ, ಇಲ್ಲೊಂದು ಕಲ್ಲು ಸಿಕ್ಕಾಕೊಂಡಿದೆ. ಇದು ನ್ಯಾಚುರಲ್ ಆಗಿ ಆಗಿದೆ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಅದು ಒಳ್ಳೆ ಕೆತ್ತನೆ ಮಾಡ್ದಂಗಿದೆ. ಹ್ಞೂ ಅದು ಮೂರು, ಅದ್ರ ಮೇಲೆ ಇನ್ನೂ ಇದೆ ಇರೋಂಗಿದೆ ಅದು, ಮತ್ತು ಇದೊಂದು ಈ ಕಲ್ಲು. ಸೊ ಇದು ನ್ಯಾಚುರಲ್ ಆಗಕ್ಕೆ ಚಾನ್ಸೇ ಇಲ್ಲ. ಒಂದೇ ಏಲಿಯನ್ಗಳು ಮೇಲೆಯಿಂದ ತಂದಾಕಿರ್ಬೇಕು ಭೂಮಿಗೆ ಏನೋ ಮಾಡಬೇಕಂತ. ಇದೆಲ್ಲ ಮಣ್ಣು ಕೂತು 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 ಹಿಂಗಾಗಿರ್ಬೇಕು, ಒಳಗೆ ಹೋಗಿರ್ಬೇಕಷ್ಟೇ. ಓಡಪ್ಪ ಸುಡ್ತಾ ಇದೆಲ್ಲ, ಹೋಗಾಗಲ್ಲ ಅಬ್ಬ. ಯಪ್ಪ ಫುಲ್ ಸುಡ್ತಾ ಇದೆ ಇದು. ಬೆಂಕಿ ಮೇಲೆ ನಡ್ದಂಗೆ ಆಯ್ತು ಗುರು, ಬೆಂಕಿ ಮೇಲೆ ನಡ್ದಿದೆ. ನಾನು ಬೆಂಕಿಲೇ ನಡ್ದಿದ್ದು ನಾವು ಅಲ್ಲಂದಿದೆ ಚಿಕ್ಕದು. ಇಲ್ಲೆಲ್ಲ ಪೈಪ್ ಇದೆ ಬಾ. ಏರ್ಬಿಟ್ಕೊತಿದ್ದೀನಿ ಗಾಳಿ
ಎಕ್ಸ್ಟ್ರಾ ಝೂಮ್ ಅಲ್ಲಿ ಇದೆ, ಇದು ಸೂಪರ್ ವ್ಯೂ ಅಲ್ಲಿ ಇದೆ. ಇರೇ ಇರೇ ಇರೇ, ಹಾ ಏನೋ ಒಂದು ಕಿರ್ಚಾಡ್ರಪ್ಪ. See, which means even after the trekking, we still have the energy, that is bikers. Off-roading. 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 Yeah, yeah. 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 Yeah, yeah